ಇನ್ನೇನು ಡಿಸೆಂಬರ್ ತಿಂಗಳು ಕಳೆದು ಜನವರಿ ತಿಂಗಳು ಬರುವ ಸಮಯ. ಜನವರಿ ಅಂದಾಕ್ಷಣ ನಮಗೆಲ್ಲ ದೊಡ್ಡ ಹಬ್ಬ ಸಂಕ್ರಾಂತಿ ನೆನಪಾಗುತ್ತದೆ. ನಾವೆಲ್ಲ ಸಂಕ್ರಾಂತಿ ಎಂದು ಆಚರಿಸಿದರೆ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ಹೆಸರುಗಳಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದಂದು ಪ್ರಮುಖವಾಗಿ ಸೂರ್ಯದೇವರು ಮಕರ ರಾಶಿಗೆ ಪ್ರವೇಶ ಪಡೆಯುತ್ತಾನೆ. ಉತ್ತರಾಯಣ ಪುಣ್ಯಕಾಲದ ಪ್ರಾರಂಭ ಎಂದು ಹೇಳಲಾಗುತ್ತದೆ. ಸೌರಮಂಡಲದಲ್ಲಿ ಸೂರ್ಯ ಯಾವಾಗಲೂ ಕೇಂದ್ರದಲ್ಲಿ ಇದ್ದಾಗ ಮಕರ ರಾಶಿಗೆ ಹೇಗೆ ಹೋಗುತ್ತಾನೆ ಎನ್ನುವುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ, ಬನ್ನಿ. ಎಲ್ಲರಿಗೂ ತಿಳಿದಿರುವಂತೆ ಆಯನವೆಂದರೆ ಸೂರ್ಯನು ಚಲಿಸುವ ಮಾರ್ಗ. ಸೂರ್ಯನು ಮಕರ ಸಂಕ್ರಾಂತಿಯಿಂದ ತನ್ನ ಮಾರ್ಗವನ್ನು ಬದಲಾಯಿಸಿ ಉತ್ತರದ ಕಡೆಗೆ ಚಲಿಸುತ್ತಾನೆ. ಭೂಮಿಯು ಸೂರ್ಯನ ಸುತ್ತ ಸುತ್ತಲೂ ತೆಗೆದುಕೊಳ್ಳುವ ಸಮಯವನ್ನು ಸೌರವರ್ಷ ಎನ್ನುವರು. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಕ್ರಮಿಸುವುದನ್ನು ಸಂಕ್ರಾಂತಿ ಎಂದು ಹೇಳಲಾಗುತ್ತದೆ. ಈ ರೀತಿ ಮಕರ ರಾಶಿಗೆ ಸೂರ್ಯನ ಪ್ರವೇಶವನ್ನು ಮಕರ ಸಂಕ್ರಮಣ ಎಂದು ಕರೆಯುತ್ತಾರೆ. ಸೌರಮಂಡಲದಲ್ಲಿ ಸೂರ್ಯ ಯಾವಾಗಲೂ ಕೇಂದ್ರದಲ್ಲಿ ಇರುತ್ತಾನೆ, ಆದರೆ ಅದರ ಸುತ್ತ ಹಬ್ಬಿರುವ ರಾಶಿ ಚಕ್ರದ ಮಧ್ಯದ ರೇಖೆ ಕ್ರಾಂತಿ ರೇಖೆಯಾಗಿರುತ್ತದೆ. ಇದನ್ನು ಅಪಾಮಂಡಲ ಅಥವಾ ರವಿಮಾರ್ಗ ಅಂತಲೂ ಕೂಡ ಹೇಳುತ್ತಾರೆ. ಆದರೆ ನಾವು ಸೂರ್ಯನನ್ನು ಭೂಮಿಯಿಂದ ನೋಡುವುದರಿಂದ ಸೂರ್ಯ ಚಲಿಸಿದಂತೆ ಕಾಣುತ್ತದೆ. ಇಲ್ಲಿ ನಮಗೆ ಭೂಮಿ ಕೇಂದ್ರವಾಗಿರುತ್ತದೆ. ನಾವು ಭೂಮಿಯಿಂದ ಸೂರ್ಯನನ್ನು ನೋಡುತ್ತಿರುವುದರಿಂದ ಭೂಮಿಯ ತಿರುಗುವಿಕೆ ನಮಗೆ ಅರಿವಿಗೆ ಬಾರದೇ ಇರುವುದರಿಂದ ಭೂಮಿ ಸೂರ್ಯನ ಸುತ್ತ ಸುತ್ತಲೂ ಒಂದು ವರ್ಷ ತೆಗೆದುಕೊಳ್ಳುತ್ತಿರುವುದರಿಂದ ನಮಗೆ ಸೂರ್ಯನೇ ಒಂದು ಸುತ್ತು ಸುತ್ತಲೂ ಒಂದು ವರ್ಷ ತೆಗೆದುಕೊಂಡಂತೆ ಭಾಸವಾಗುತ್ತದೆ. ರಾಶಿ ನಕ್ಷತ್ರ ಪುಂಜಗಳ ಹಿನ್ನೆಲೆಯಲ್ಲಿ ನಾವು ಭೂಮಿಯಿಂದ ಸೂರ್ಯನನ್ನು ನೋಡುವ ಕಾರಣ ಭೂಮಿ ಚಲಿಸಿದಂತೆಲ್ಲ ಸೂರ್ಯನು ಒಂದೊಂದು ರಾಶಿಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಅದೇ ರೀತಿ ಪ್ರತಿ ತಿಂಗಳು ಸೂರ್ಯ ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ. ಹೀಗೆ ಬದಲಾಯಿಸುತ್ತಿರುವ ಮಾರ್ಗದಲ್ಲಿ ಸೂರ್ಯ ಮಕರ ರಾಶಿಗೆ ಪ್ರವೇಶ ಪಡೆಯುವುದನ್ನು ಮಕರ ಸಂಕ್ರಾಂತಿ ಎನ್ನುತ್ತಾರೆ. ಮಕರ ಸಂಕ್ರಾಂತಿ ಸೇರಿದಂತೆ 12 ಸಂಕ್ರಾಂತಿಗಳು ಕೂಡ ಇರುತ್ತವೆ. ಮಕರ ಸಂಕ್ರಾಂತಿ, ಕುಂಭ ಸಂಕ್ರಾಂತಿ, ಮೀನ ಸಂಕ್ರಾಂತಿ, ಮೇಷ ಸಂಕ್ರಾಂತಿ, ವೃಷಭ ಸಂಕ್ರಾಂತಿ, ಮಿಥುನ ಸಂಕ್ರಾಂತಿ, ಕಟಕ ಸಂಕ್ರಾಂತಿ, ಸಿಂಹ ಸಂಕ್ರಾಂತಿ, ಕನ್ಯಾ ಸಂಕ್ರಾಂತಿ, ತುಲಾ ಸಂಕ್ರಾಂತಿ, ವೃಶ್ಚಿಕ ಸಂಕ್ರಾಂತಿ, ಧನು ಸಂಕ್ರಾಂತಿ, ಹೀಗೆ 12 ಸಂಕ್ರಾಂತಿಗಳು ಸಹ ಸಂಭವಿಸುತ್ತವೆ. ಶಾಸ್ತ್ರಗಳಲ್ಲಿ ಆ ಎಲ್ಲ ಸಂಕ್ರಾಂತಿಗಳನ್ನು ಧಾನ್ಯ ಸಂಕ್ರಾಂತಿ, ಲವಣ ಸಂಕ್ರಾಂತಿ, ಭೋಗ ಸಂಕ್ರಾಂತಿ, ರೂಪ ಸಂಕ್ರಾಂತಿ, ತೇಜಸ್ ಸಂಕ್ರಾಂತಿ, ಸೌಭಾಗ್ಯ ಸಂಕ್ರಾಂತಿ, ತಾಂಬೂಲ ಸಂಕ್ರಾಂತಿ, ಮನೋರಥ ಸಂಕ್ರಾಂತಿ, ಅಶೋಕ ಸಂಕ್ರಾಂತಿ, ಆಯ ಸಂಕ್ರಾಂತಿ, ಧನ ಸಂಕ್ರಾಂತಿ, ಸರ್ವ ಸಂಕ್ರಾಂತಿಗಳೆಂದು ಕರೆಯುವ ಪದ್ಧತಿ ಇದ್ದು, ಇವುಗಳೆಲ್ಲ ಸಂಕ್ರಾಂತಿಯ ಅಭಿಮಾನಿ ದೇವತೆ ಸೂರ್ಯನ ಪೂಜೆಯೇ ಪ್ರಧಾನವಾಗಿರುತ್ತದೆ. ನಾವು ಮಕರ ಸಂಕ್ರಾಂತಿ ಹಾಗೂ ಕರ್ಕಾಟಕ ಸಂಕ್ರಾಂತಿಯನ್ನು ಪ್ರಮುಖವಾಗಿ ಆಚರಿಸುತ್ತೇವೆ. ಯಾಕೆಂದರೆ ಮಕರ ಸಂಕ್ರಾಂತಿ ಎಂದು ನಮಗೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತದೆ. ಇದು ಬೇಸಿಗೆ ಪ್ರಾರಂಭವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಅದೇ ರೀತಿ ಕರ್ಕಾಟಕ ಸಂಕ್ರಾಂತಿಯನ್ನು ದಕ್ಷಿಣಾಯನ ಪುಣ್ಯಕಾಲದ ಪ್ರಾರಂಭ ಎಂದು ಹೇಳಲಾಗುತ್ತದೆ. ಇನ್ನು ಖಗೋಳ ಅಧ್ಯಯನದಲ್ಲಿ ಸರಿತಪ್ಪುಗಳನ್ನು ತಿದ್ದುತ್ತಾ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಹುರಿದುಂಬಿಸುತ್ತಿರುವ ಅಹೋರಾತ್ರನಿಗೆ ಶಿರಸ ಮನಸ ನಮಸ್ಕಾರಗಳು. ಧನ್ಯವಾದ ಶೃಂಗಪ್ರಿಯಾ.